ಅಕ್ಷರ ಚಪ್ಪರ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಚಿತ್ರದುರ್ಗ ನಗರದ ಪತ್ರಕರ್ತರ ಭವನದಲ್ಲಿ ಅಕ್ಷರೋತ್ಸವ ಕಾರ್ಯಕ್ರಮ ನಡೆದಿದೆ. ಅಕ್ಷರ ಚಪ್ಪರ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕಿ ಮಧುಶ್ರೀ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಧುಶ್ರೀ ಮಾತನಾಡಿ, ನಮ್ಮ ಸಂಸ್ಥೆಗೆ 3 ವರ್ಷ ತುಂಬಿದ ಹಿನ್ನೆಲೆ ಈ ವರ್ಷ ಅಕ್ಷರೋತ್ಸವ ಹೆಸರಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಭಾಷೆಯ ವಿಚಾರದಲ್ಲಿ ನಮ್ಮ ಸಂಸ್ಥೆ ಕಾರ್ಯೋನ್ಮುಖವಾಗಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ನಮ್ಮದು ಅಕ್ಷರ ಚಪ್ಪರ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ. ಈ ಸಂಸ್ಥೆಯ 3ನೇ ವರ್ಷದ ವಾರ್ಷಿಕೋತ್ಸವನ ಅಕ್ಷರೋತ್ಸವ ಆಗಿ ಆಚರಿಸ್ತಾ ಇದ್ದೇವೆ. ಕನ್ನಡದ ಕೆಲಸಕ್ಕೋಸ್ಕರ, ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಲಿಕ್ಕೆ ಸಾಧ್ಯನಾ ಅನ್ನೋದು ಒಂದು ಉದ್ದೇಶದಿಂದ ಈ ಸಂಸ್ಥೆನ ಸ್ಥಾಪನೆ ಮಾಡಲಿಕ್ಕೆ ಆಗಿದೆ. ಇದೇ ಉದ್ದೇಶದೊಂದಿಗೆ ಇಂದು ಗಳಗನಾಥ ಅಕ್ಷರಶ್ರೀ ಪ್ರಶಸ್ತಿಯನ್ನು ಸಹ ನಾವು ನೀಡ್ತಾ ಇದ್ದೇವೆ. ಹಾಗೆ ಕವಿಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಬೆಂಗಳೂರು, ಮೈಸೂರು, ಹಾಗೆ ಚಿಕ್ಕಮಗಳೂರು ಇಷ್ಟೇ ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಇದೇ ಮೊದಲನೇ ಬಾರಿಗೆ ಕೋಟೆನಾಡಿನಲ್ಲೂ ಸಹ ಕಾರ್ಯಕ್ರಮ ಮಾಡ್ತಿದ್ದೀವಿ. ಎಲ್ಲಿಯೂ ನಿಲ್ಲದಿರೋ ಅಂತ ಹೇಳಿದ ಹಾಗೆ, ಎಲ್ಲಿಯೂ ನಿಲ್ಲದೆ ಕನ್ನಡ ಅನ್ನೋದು ವಿಶ್ವಕ್ಕೆ ಸೀಮಿತ ಆಗಬೇಕು, ನಾವು ವಿಶ್ವಮಾನವರಾಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಯಾವುದೇ ಪಂಥ, ಪಕ್ಷ, ಭಾಷೆ ಇದೆಲ್ಲನೂ ಮೀರಿ ನಾವು ಉಳ್ಕೋಬೇಕು ಅಂತ ಅಂದರೆ ನಮ್ಮ ಉಳಿವಿಗಾಗಿ ಕನ್ನಡ ಮುಖ್ಯ ಆಗುತ್ತೆ. ತಾಯ್ನಾಡು, ತಾಯ್ನುಡಿ ಮುಖ್ಯ ಆಗುತ್ತೆ. ಭಾಷೆ ಉಳಿಸೋದಕ್ಕಿಂತ ನಾವು ಉಳಿಬೇಕು, ನಮ್ಮತನ ಉಳಿಯೋದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಈ ಯುವಕ ಜನರಲ್ಲಿ ಓದುವಿನ ಗೀಳನ್ನ ಹುಟ್ಟಿಸ್ಲಿಕ್ಕೋಸ್ಕರ ನಮ್ಮ ಸಂಸ್ಥೆ ಕೆಲಸ ಮಾಡ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.